ನೋಡು, ಈ ವಿಷಯ ನನ್ನ ನಿನ್ನ ನಡುವೆ ಮಾತ್ರ ಇರಬೇಕು. ಇದು ನಿನ್ ಯಾರಿಗೂ ಹೇಳಬಾರ್ದು. ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು ಸವಿತ್ರಕ್ಕ. ಕೊಡು ಸವಿತ್ರಕ್ಕ. ಈಗ ನಿನಗ್ ನೀನೇ ಅನ್ಯಾಯ ಮಾಡ್ಕೋತಿದ್ಯಲ್ಲೇ ಪಾರ್ವತಿ. ಈಗ ಮಾತಾಡ್ತಾ ಕೂರೋದಕ್ಕೆ ಸಮಯ ಇಲ್ಲ ಸಾವಿತ್ರಕ್ಕ. ಡಾಕ್ಟರ್ ಹೋಗಿ ಮನೆಯವ್ರ ಹತ್ರ ಜನನಿ ಮಗು ಸತ್ತೋಯ್ತು ಅಂತ ಹೇಳೋಕ್ಕೂ ಮುಂಚೆ ನನ್ನ ಮಗುನ್ ತಗೊಂಡು ಹೋಗಿ ಜನನಿ ಪಕ್ಕ ಮಲಗಿಸ್ಬೇಕು. ಡಾಕ್ಟ್ರು ಈ ಮಗುನೇ ಜನನಿ ಮಗು ಅಂತ ಮನೆಯವ್ರ ಹತ್ರ ಹೇಳೋದಕ್ಕೆ ನಾವು ಒಪ್ಪಿಸ್ಬೇಕು ಸಾವಿತ್ರಕ್ಕ. ಹೆಚ್ಚಿಗೆ ಸಮಯ ಇಲ್ಲ ಸಾವಿತ್ರಕ್ಕ, ನಡಿ ಹೋಗೋಣ. ಪಂಚನೀನೇ ನನ್ನ ಪರಪಂಚನೀನೇ ಪರಪಂಚನೀನೇ ನನ್ನ ಪರಪಂಚನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚನೀನೇ. ಪಾರ್ವತಿ, ನನ್ನ ಈಗಲೇ ನಿನ್ನ ಕೈಲಿ ಅಳು ತೊಡ್ಕೊಳಕ್ಕಾಗಲ್ಲ. ಇನ್ನು ಈ ಮಗುನ ಶಾಶ್ವತವಾಗಿ ದೂರ ಮಾಡಿ ಬದುಕೋ ಶಕ್ತಿ ಇದೆಯೇನೆ ನಿನಗೆ? ನಾನೇನು ದೂರ ಮಾಡ್ಕೋತಿದ್ದೀನಿ ಸಾವಿತ್ರಕ್ಕ, ನನ್ನ ಮಗು ಅರಸನಕೋಟೆ ಮನೆಯಲ್ಲೇ ಇರುತ್ತ ತಾನೆ. ಆದರೆ ಈಗ ಒಂದ್ಸಲ ಇದನ್ನ ಜನನಿ ಮಗು ಅಂತ ಜಗತ್ತಿಗೆ ಪರಿಚಯ ಮಾಡಿಸಿದ್ಮೇಲೆ ಮುಂದಕ್ಕದ ಅಮ್ಮ ಅಂತ ಕರೆಯೋದು ಜನನಿನ, ನಿನ್ನನ್ನಲ್ಲ ಕಣೆ. ಹೆತ್ತು ಮಗು ಕೈಲಿ ಅಮ್ಮ ಅಂತ ಕರೆಸ್ಕೊಳ್ಳೋಗಿಂತ ದೊಡ್ಡ ಸೌಭಾಗ್ಯ ಒಂದ್ ಹೆಣ್ಣಿಗೆ ಇನ್ಯಾವುದೂ ಇಲ್ಲ ಕಣೆ. ಪರವಾಗಿಲ್ಲ ಸಾವಿತ್ರಕ್ಕ, ನಾನ್ ಸಹಿಸ್ಕೋತೇನೆ. ಬಾ, ಜನನಿ ಮಗುನ ಒಳಗೆ ಹೋಗ್ಸೋಣ. ಡಾಕ್ಟರ್ ತೋರಿಸ್ಕೊಂಡು ಬರ್ತೀನಿ. ಈ ಸಾವಿತ್ರಮ್ಮ ಹೋದವರು ಅವ್ರು ಬರಲೇ ಇಲ್ವಲ್ಲ, ಏನಾಯ್ತೋ ಏನೋ.
ನಾನೇ ಒಂದು ಹೆಜ್ಜೆ ಹೋಗುತ್ತೆ. ಹೇಳೋ ಗಣಿ. ಅಪ್ಪ, ನಾನು ಇಲ್ಲೇ ರಿಸೆಪ್ಷನ್ ಅಲ್ಲಿ ಇದ್ದೀನಿ, ಎಲ್ಲಿಗೆ ಬರಬೇಕು? ಅವ್ರನ್ನ ಕೇಳಿದ್ರು, ಹೇಳ್ತಿದ್ರಲ್ಲ ಪಾರ್ವತಿ ರೂಮ್ ಎಲ್ಲಿದೆ ಅಂತ. ಒಂದು ಕೆಲಸ ಮಾಡು, ನಿಮ್ಮ ಬಲಗಡೆ ತಿರ್ಕೊಂಡು ಕೆಳಗೆ ಬಾ. ಗಣಿ. ಅಪ್ಪ, ಅಕ್ಕ ಹೇಗಿದ್ದಾಳೆ? ವಾರ್ಡಲ್ಲಿ ಇದ್ದಾಳೆ ಕಣ. ನಿನ್ನ ಸೊಸೆನು ಅಲ್ಲೇ ಇದ್ದಾಳೆ, ಆದರೆ ನಾವು ಅವ್ರನ್ನ ನೋಡಬೇಕು ಅಂದರೆ ಸ್ವಲ್ಪ ಹೊತ್ತು ಕಾಯಬೇಕು. ಅಮ್ಮ, ಅಪ್ಪವ್ರು ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಚೇತರಿಸ್ಕೋತಾ ಇದ್ದಾರೆ. ಡಾಕ್ಟ್ರು ಅವರಿಗೆ ಐ ವಿ ಹಾಕಿದ್ದಾರೆ, ಐ ವಿ ಗ್ಲೂಕೋಸ್ ಸುಧಾರಿಸ್ಕೊಳ್ಳೋಕ್ಕೆ ಅಷ್ಟೇ. ಎರಡು ದಿವಸದಿಂದ ಊಟ ತಿಂಡಿ ನೀರು ನಿದ್ದೆ ಏನೂ ಇಲ್ಲದೆ ಬಳಲು ಬಿಟ್ಟಿದ್ರು. ಅದು ಅಲ್ಲದೆ ಆ ಅನುಷ್ಕಾ ಕಿಡ್ನ್ಯಾಪ್ ಮಾಡಿದ್ರ ಸ್ಟ್ರೆಸ್ ಬೇರೆ. ಈಗಿನ್ನೇನು, ಇಬ್ಬರು ಸೊಸೆಯರು ಮೊಮ್ಮಕ್ಕಳು ಆರಾಮಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಬೇಗ ಚೇತರಿಸ್ಕೊಂಡ್ಬಿಡ್ತಾರೆ ನೋಡ್ತಾ ಇರು. ಇನ್ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಡ್ಯಾಡ್ ಹತ್ರ ಸುಡಿಯೋ ಧೈರ್ಯನೂ ಮಾಡಲ್ಲ. ಹಲೋ ಬ್ರೋ. ಇನ್ ಮುಂದೆ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಓನ್ಲಿ ಸೆಲೆಬ್ರೇಷನ್. ನಿಮ್ ನಿಮ್ ಪುಟಾಣಿಗಳಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ರಪ್ಪ. ನನ್ ಮಗುಗೆ ಪ್ರೀತು, ಪ್ರೀತು ಜನನಿ ಮಗುಗೆ ನಾನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ದಟ್ಸ್ ಫೈನ್. ನಿಮ್ ಅಪ್ಪನ ಗುಣದ ಕಾರ್ಬನ್ ಕಾಪಿ ನೀವಿಬ್ರು. ಆದಿ ಹುಟ್ಟಿದಾಗ ಒಂದ್ ಕೋಣೆ ತುಂಬಾ ಅದ್ ಎಷ್ಟು ಪರ್ಚೇಸ್ ಮಾಡಿ ತಂದಿಟ್ಟಿದ್ರು ಗೊತ್ತಾ? ಆದಿ, ನೀನು ನಮ್ಗ ಅದೃಷ್ಟ ತಂದ್ಕೊಟ್ಟೆ, ಹಾಗೆ ನಿನ್ ಮಗು ನಿನಗೂ ಪಾರ್ವತಿಗೂ ಅದೃಷ್ಟ ತಂದ್ಕೊಡ್ಲಪ್ಪ. ಥ್ಯಾಂಕ್ಸ್ ಅಮ್ಮ. ಅಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ತಾಯಿ ಮಗನ ನೋಡ್ಬೋದು ಅಂತ ಹೇಳಿದವರು ಇಷ್ಟೊತ್ತಾದ್ರು ಇನ್ನು ಯಾರು ಬಂದು ಹೇಳ್ತಾನೆ ಇಲ್ವಲ್ಲ. ಯಾರು ಹೇಳಿದ್ರೆ ಏನಂತ ಸರ್? ನಾವೇ ಹೋಗಿ ನೋಡೋಣ, ಬನ್ನಿ. ಪ್ರೀತು ಬೇಡಪ್ಪ, ಇದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಸ್ಪತ್ರೆನೇ ಆಗಿರ್ಬೋದು, ಆದರೆ ಇಲ್ಲಿ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ನಾವು ಅದನ್ನು ಪಾಲಿಸಲೇಬೇಕು. ಅವರು ನೋಡೋದು ಬೇಡ ಈಗಲೇ ಅಂತ ಹೇಳೋದು ಸ್ವಲ್ಪ ಹೊತ್ತು ಬೇಕು ಅಂತ ಹೇಳೋದಕ್ಕೆ ಒಂದು ಕಾರಣ ಇರಬೇಕಲ್ಲ, ಆ ಕಾರಣಕ್ಕೆ ನಾವು ಮನ್ನಣೆ ಕೊಡಲೇಬೇಕು. ನರ್ಸ್ ಆಗಲಿ ಡಾಕ್ಟರ್ ಆಗಲಿ ಬಂದು ನೀವು ಹೋಗಿ ಮಗುನ ನೋಡಬಹುದು ಅಂತ ಹೇಳೋವರೆಗೂ ನಾವು ಯಾರೂ ಒಳಗಡೆ ಹೋಗಲ್ಲ ಮಕ್ಕಳನ್ನು ನೋಡೋಕ್ಕೆ. ಓಕೆನಾ? ಓಕೆ. ಅಲ್ಲಿವರೆಗೂ ಇಲ್ಲೇ ಕೆಳಗೆ ಹೋಗಿ ಕೂತಿರೋಣ. ಬೇರೆ ದಾರಿನೇ ಇಲ್ಲ. ನಿಮ್ಮ ಚಿಕ್ಕ ಸೊಸೆ ಹುಟ್ಟಿದ ಮಗು ಸತ್ತೋಯ್ತು ಅಂತ ಅಖಿಲಾ ಮೇಡಮ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಬರಕ್ ಹೋದ್ರಿ ಇಲ್ಲಿ? ಈಗಲೇ ಎದ್ದು ಓಡಾಡೋ ಹಾಗಿಲ್ಲ, ನಡೀರಿ ವಾರ್ಡ್ಗೆ ಪ್ಲೀಸ್. ಹೋಗೋಕ್ಕೂ ಮುಂಚೆ ನಂದೊಂದು ಕರ್ತವ್ಯ ಮಾಡೋದಕ್ಕೆ ಅನುಮತಿ ಮಾಡಿಕೊಡ್ಬೇಕು ನೀವು. ಏನು? ಈ ಮಗುನ ಜನನಿ ಪಕ್ಕ ಮಲಗಿಸ್ಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ ಟೆನ್ಷನ್ ಅಲ್ಲಿ ನಾವು ಇದ್ದೀವಿ, ನೀವ್ ನೋಡಿದ್ರೆ ಮಗುನ ಅಲ್ಲಿ ಮಲಗಿಸ್ಬೇಕಂತ ಹೇಳ್ತಿದ್ದೀರಾ? ನನ್ ತಂಗಿ ಮಗು ಸತ್ತೋಯ್ತಲ್ಲ ಡಾಕ್ಟ್ರೆ, ಅದಕ್ಕೆ ನನ್ನ ಮಗುನ ಅವಳ ಪಕ್ಕ ಮಲಗಿಸ್ತೀನಿ. ನನ್ನ ಮಗುನೇ ಅವಳ ಮಗು,
ಸತ್ತೋಗಿರೋದು ನನ್ನ ಮಗು ಅಂತ ಮನೆಯವ್ರ ಹತ್ರ ಎಲ್ಲ ಸುಳ್ಳು ಹೇಳಿ ಡಾಕ್ಟ್ರೆ. ವಾಟ್, ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ ಬಗ್ಗೆ, ನಮ್ ಹಾಸ್ಪಿಟಲ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ. ನಮ್ ಹಾಸ್ಪಿಟಲ್ ನಲ್ಲಿ ಈ ರೀತಿ ಎಲ್ಲ ನಡೆಯೋದಿಲ್ಲ. ಅಶೋಕ್, ನನ್ ಮಾತನ್ನ ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಿಮ್ ಬಗ್ಗೆ, ನಿಮ್ ಇಡೀ ಹಾಸ್ಪಿಟಲ್ ಬಗ್ಗೆ ನಮ್ ಮನೆಯವ್ರ ಎಲ್ರಿಗೂ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡಾಕ್ಟ್ರೆ. ಯಾರಾದ್ರೂ ತಾನ್ ಹೆತ್ತ ಮಗುನ ಇನ್ನೊಬ್ರಿಗೆ ಕೊಡ್ತಾರೆ ಅಂತಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಮತ್ತೆ ಒಳ್ಳೆ ಉದ್ದೇಶ ಇರುತ್ತಲ್ವಾ ಡಾಕ್ಟ್ರೆ? ಅಂಥದ್ದೊಂದು ಒಳ್ಳೆ ಉದ್ದೇಶ ಇಟ್ಕೊಂಡೆ ನಾನು ಈ ಕೆಲಸ ಮಾಡೋದಕ್ಕೆ ಹೊರಟಿರೋದು. ನೋಡಿ, ಜನನಿ ಪ್ರಜ್ಞೆಯಿಂದ ತುಂಬ ಸುಸ್ತಾಗಿ ಮಲಗಿದಾಳೆ. ಅವಳಿಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರ್ಬೋದು. ಅತ್ತೆಯಮ್ಮ, ಮನೆಯವರೆಲ್ಲರೂ ಮಗು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ಒಳಗಡೆ ಬರೋಷ್ಟರಲ್ಲಿ ನನ್ನ ಮಗುನ ನನ್ನ ತಂಗಿ ಪಕ್ಕ ಮಲಗಿಸೋದಕ್ಕೆ ಅನುಮತಿ ಕೊಡಿ ಡಾಕ್ಟ್ರೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಒಂದ್ ನಿಮಿಷ ಸಿಸ್ಟರ್, ಮೊದಲು ಅಖಿಲ ಮೇಡಮ್ನ ಒಳಗಡೆ ಕರೀರಿ, ಅವ್ರಿಗೆ ವಿಷಯ ತಿಳಿಸೋಣ. ಅವ್ರು ಏನ್ ಹೇಳ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗತ್ತೆ. ಡಾಕ್ಟರ್, ಈ ವಿಷಯ ಯಾರಿಗೂ ತಿಳಿಸೋದ್ ಬೇಡ. ನಾನ್ ನನ್ ಮಗುನ ನನ್ ತಂಗಿ ಕೊಡ್ತಾ ಇರೋ ವಿಷಯ ನಮ್ ಇಷ್ಟು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದ್ ಬೇಡ. ನಾವು ಅರಸನ್ಕೋಟೆ ಫ್ಯಾಮಿಲಿ ಡಾಕ್ಟರ್ಸ್. ನೀವ್ ಹೇಳಿದ್ರಿ ಅಂತ ಕಳ್ತನದಲ್ಲಿ ಮಗುನ ಬದಲಾಯಿಸಿ ಅಖಿಲ ಮೇಡಮ್ಗೆ ನಂಬಿಕೆ ದ್ರೋಹ ಮಾಡೋದಿಕ್ಕೆ ಆಗೋದಿಲ್ಲಮ್ಮ. ನೋಡಿ, ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ ನೀವು? ಅರಸನ್ಕೋಟೆ ಸೊಸೆ ನೀವು? ನಾನು ಅರಸನ್ಕೋಟೆ ಸೊಸೆ ಆಗೋಕ್ಕೂ ಮುಂಚೆ ನನ್ನ ತಂಗಿ ಜನನಿಗೆ ಅಕ್ಕ. ಹುಟ್ಟೋ ಮಗು ಬಗ್ಗೆ ವಿಪರೀತ ಕನ್ಸ್ಗಳನ್ನ ಕಟ್ಕೊಂಡಿದ್ಲು ಡಾಕ್ಟ್ರೆ. ಏನ್ ಗೊತ್ತಾ, ನನಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಆದ್ರೆ ಆರೋಗ್ಯವಂತವಾಗಿ ಹುಟ್ಟಬೇಕು. ಹೆರಿಗೆ ಟೈಮಲ್ಲಿ ನನಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ, ಆದ್ರೆ ನನ್ ಮಗು ಮಾತ್ರ ಸೇಫ್ ಆಗಿರ್ಬೇಕು. ಬಂದ್ಬಿಟ್ಟು ನೋಡಿದಾಗ ನನ್ ಕಂದ ನನ್ ಪಕ್ಕದಲ್ಲಿ ಇರ್ಬೇಕು. ನನ್ ಮಗುನ ಫಸ್ಟ್ ಟೈಮ್ ಎತ್ಕೊಂಡಾಗ ಆ ಫೀಲಿಂಗ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನ್ ಮೈ ಜುಮ್ ಅನ್ನತ್ತೆ ಗೊತ್ತಾ. ಈ ಎಲ್ಲ ಆಸೆಗಳು ಈಡೇರ್ಬೇಕು ಅಂದ್ರೆ ಮೊದ್ಲು ನನಗೆ ಹೆರಿಗೆ ಆಗ್ಬೇಕು. ನನ್ ಹೊಟ್ಟೆಲಿರೋ ನನ್ ಕಂದಮ್ಮ ನನ್ ಕಣ್ಮುಂದೆ ಬರ್ಬೇಕು. ಯಾವಾಗ ಸಂಭ್ರಮದ ಗಳಿಗೆ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನು. ಅವಳ ಮಗು ಇಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಅವಳು ಇದ್ದಾಳೋ ಇಲ್ವೋ ಅನ್ನೋ ಭಯ ಡಾಕ್ಟ್ರೆ ನನಗೆ. ನನ್ನ ತಂಗಿ ಇಲ್ಲ ಅಂದ್ರೆ ನಾನು ಬದುಕಿರೋದಿಲ್ಲ. ಮತ್ತೆ ನನ್ನ ಮಗುನ ಅವಳಿಗೆ ಕೊಟ್ರೆ ಅವಳು ಬದುಕಿರ್ತಾಳೆ, ನಾನು ಬದುಕಿರ್ತೀನಿ, ನಮ್ಮ ಇಡೀ ಅರಸನ್ಕೋಟೆ ನೆಮ್ಮದಿಯಾಗಿರುತ್ತೆ ಡಾಕ್ಟ್ರೆ. ನನ್ನ ಈ ಒಂದು ತ್ಯಾಗದಿಂದ ನಮ್ಮ ಇಡೀ ಅರಸನ್ಕೋಟೆ ನೆಮ್ಮದಿಯಾಗಿರುತ್ತೆ ಅಂದರೆ
ನಾನು ಈ ತ್ಯಾಗಕ್ಕೆ ಸಿದ್ಧವಾಗಿದ್ದೀನಿ. ಈಗ ನೀವು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಡಾಕ್ಟ್ರ. ನೀವು ನನ್ನ ಪಾಲಿಗೆ ಡಾಕ್ಟ್ರ್ ಅಲ್ಲ, ದೇವ್ರು. ಆ ಮಗುನ ಎತ್ಕೊಂಡೋಗಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನು ಸಿರೆ ನನ್ನ ಕೊಂದೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ
ಏನ್ ಯಜಮಾನ್ರೆ ಇದೆಲ್ಲ? ನಾವು ಪಾಪ ಹುಟ್ಟುತ್ತಲ್ಲ ಅವಾಗ ಹಾಕೋದಕ್ಕೆ ಈ ಬಟ್ಟೆ. ನಮ್ಮ ಪಾಪು ಪುಟಾಣಿ ಕಾಳಿಗೆ ಈ ಗೆಚ್ಚೆ.